ಬಟ್ ಯುವರ್ ಫೆಲೋಶಿಪ್ ಬಿಗೀನ್ಸ್ ವಿತ್ ವೆನ್ ಗೆಟ್ ಇನ್ ಟು ದ ಸ್ಯಾಲ್ಬಷನ್ ನೀನು ರಕ್ಷಣೆಯನ್ನು ಪಡೆದುಕೊಂಡಿರುವಾಗ ಆ ಸಮಯದಿಂದ ನೀನು ದೇವರೊಂದಿಗೆ ಸಹವಾಸ ಮಾಡುತ್ತೀ

ಇದ್ದೆ ಆತನ ವಾಕ್ಯದೊಂದಿಗೆ ಸಹವಾಸ ಮಾಡ್ತಾ ಇರುವಾಗ ನಿನಗೆ ಸತ್ಯವು ಗೊತ್ತಾಗುತ್ತದೆ ಇಫ್ ಯು ಆರ್ ನಾಟ್ ಫೆಲೋಶಿಪ್ ವಿತ್ ಜೀಸಸ್ ಆರ್ ಹಿಸ್ ವರ್ಡ್ ಯು ವಿಲ್ ನಾಟ್ ನೋ ದ ಟ್ರೂತ್ ನೀನು ಯೇಸು ಕ್ರಿಸ್ತನೊಂದಿಗೆ ಇಲ್ಲದಿದ್ರೆ ವಾಕ್ಯದೊಂದಿಗೆ ಸಹವಾಸದಲ್ಲಿ ಇಲ್ಲ ಅಂದ್ರೆ ನಿನಗೂ ಸತ್ಯವು ಗೊತ್ತಾಗುವುದಿಲ್ಲ when you know the truth believe it ninige ಸತ್ಯವು ಗೊತ್ತಾಗಿರುವಾಗ ಅದನ್ನು vishwasisu what is the truth satyavandre enu his word is a truth ವಾಕ್ಯವೇ ಸತ್ಯವಾಗಿದೆ satyavagide hallelujah hallelujah believe it ಆ ವಾಕ್ಯವನ್ನು ಆಕ್ಸೆಪ್ಟ್ ಇಟ್ ಆ ವಾಕ್ಯ ಪ್ರಕಾರವಾಗಿ ಪ್ರತಿಕ್ರಿಯೆ ಕಾರ್ಯಗಳು ಮಾಡು ಅಂಡ್ ಪ್ರೇ ಆನ್ ಪ್ರಾರ್ಥನೆ ಕೂಡ ಆ ವಾಕ್ಯದ ಪ್ರಕಾರವಾಗಿ ಇರಲಿ ಅಂಡ್ ಯು ಲಿವ್ ಅಂಡ್ ಪ್ರಾಕ್ಟೀಸ್

ಬರುತ್ತದೆ ಯು ಮಸ್ಟ್ ಹ್ಯಾವ್ ಎ ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನೊಂದಿಗೆ ನಿಮಗೆ ಸಹವಾಸ ಇರಬೇಕು ದಟ್ ಮೀನ್ಸ್ ಯು ಮಸ್ಟ್ ಹ್ಯಾವ್ ಫೆಲೋಶಿಪ್ ವಿತ್ ಹಿಸ್ ವರ್ಡ್ ಅದನ ಅರ್ಥ ಆತನ ವಾಕ್ಯದೊಂದಿಗೆ ನಿಮ್ಮ ಸಹವಾಸದಲ್ಲಿ ಇರಬೇಕು ಹalleluya hallelujah ಫಸ್ಟ್ ಜಾನ್ 1 3 ಸೆಡ್ ಮೊದಲನೇ ಯೋಹಾನನ 1 3 ಹೇಳುತ್ತದೆ you also may have fellowship with us ಅವ ನೀವು ನಮ್ಮ ಸಂಗಡ ಅನ್ಯೋನತದಲ್ಲಿ ಸಹವಾಸದಲ್ಲಿ ಇದ್ದೀರಿ ನೀವು ಸಹ ಅಂತ ಹೇಳ್ತಾ ಇದ್ದಾರೆ ಟ್ರೂಲಿ ಅವರ ಫೆಲೋಶಿಪ್ ಈಸ್ ವಿತ್ ದ ಫಾದರ್ ಅಂಡ್ ವಿತ್ ನಿಜವಾಗ್ಲು ತಂದೆಯೊಂದಿಗೆ ಕುಮಾರ್ನಾಗಿರುವಂತಹ ಯೇಸು ಕ್ರಿಸ್ತನೊಂದಿಗೆ ನಮ್ಮ ಸಹವಾಸವು ತಂದೆಯೊಂದಿಗೆ ತಂದಿಗೆ ವಿತ್ ದ ಫಾದರ್ ನೀವು ತಂದೆಯೊಂದಿಗೆ ಸಹವಾಸ ಮಾಡುವುದಕ್ಕೆ ಕರೆಯಲ್ಪಟ್ಟಿದ್ದೀರಿ

ಔಟ್ ಆಫ್ ದ ಗ್ರೌಂಡ್ ದೋಡ್ ಫಾರ್ಮ್ಡ್ ಎವ್ರಿ ಬೀಸ್ಟ್ ಆಫ್ ದ ಫೀಲ್ಡ್ ಭೂಮಿ ಮೇಲೆ ಇರುವಂತಹ ಭೂಮಿಯಿಂದ ಎಲ್ಲಾ ಪಶು ಪ್ರಾಣಿಗಳನ್ನು ದೇವರು ಉಂಟು ಮಾಡಿದ್ದಾರೆ ಆಕಾಶದ ಪಕ್ಷಿಗಳನ್ನು ಉಂಟು ಮಾಡಿದ್ದಾರೆ

ಜೀವಿಸುವಂತ ಪ್ರಾಣಿ ಆಗ ಮಣ್ಣಿನಿಂದ ಬೊಮ್ಮೆ ಮಾಡಬಹುದು ಆದ್ರೆ ಆ ಪ್ರಾಣಿಗಳು ಆಗಲಿ ಅಂತ ಮಣ್ಣಿನಿಂದ ಹೇಳಿದ್ದಾರೆ ಮನುಷ್ಯನ ಎಲ್ಲಾ ಜೀವ ಪ್ರಾಣಿಗಳನ್ನು ಮಣ್ಣಿನಿಂದ ಮಾಡ್ತಾನೆ ಆದ್ರೆ ಜೀವವಿಲ್ಲ ಆದ್ರೆ ಸೇಮ್ ಅದೇ ರೀತಿಯಲ್ಲಿ ಮಾಡ್ತಾನೆ ಅದೇ ಮನಿಂದ ಪಶು ಪ್ರಾಣಿಗಳನ್ನ ಹಂಗೇ ಮಾಡ್ತಾರೆ ಕ್ರಿಯೇಷನ್ ಆಫ್ ಗಾಡ್ ಇಸ್ ಡಿಫರೆಂಟ್ಸ್ ಡಿಫರೆಂಟ್ ದೇವರ ಒಂದು ಸೃಷ್ಟಿ ಬೇರೆ ಆಗಿದೆ ಮನುಷ್ಯನು ಮಾಡುವಂತ ರೂಪ ಬೇರೆ ಆಗಿದೆ ಕ್ರಿಯೇಟೆಡ್

says in eighteenth verse it is not good that man should be alone. So, he was alone, he need fellowship, that's what Bible says God created everything out of the dust of the ground and brought it to Adam. ಆದಾಮ್ನವಾಗ ಒಬ್ಬನಾಗಿರುವುದರಿಂದ ದೇವರು ಆ ಎಲ್ಲ ಸೃಷ್ಟಿಯನ್ನು ಏನೇನು ಪಶು ಪ್ರಾಣಿಗಳನ್ನ ಮಾಡಿದಾಗ ಆದಾಮ್ ಹತ್ರ ಸಹವಾಸಕ್ಕೆ ತೆಗೆದುಕೊಂಡು ಬಂದನು ಅಲೋನ್ ಮನುಷ್ಯನು ಒಬ್ಬನಾಗಿರುವುದು ಒಳ್ಳೆಯದಲ್ಲ ಅಂತ ಹೇಳಿದನು ಫೆಲೋಶಿಪ್ ಆ ಮನುಷ್ಯನಿಗೆ ಸಹವಾಸ ಬೇಕು ಬೀಸ್ ಭೂಮಿಯಿಂದ ದೇವರು ಎಲ್ಲಾ ಪಶು ಪ್ರಾಣಿಗಳನ್ನು ಎಲ್ಲಾ ವಿಷಯಗಳನ್ನೂ ಉಂಟು ಮಾಡಿದ್ದಾರೆ

ಆ ಪಶು ಪ್ರಾಣಿಗಳನ್ನು ನೋಡಿ ದೇವ್ ಆದಾಮನು ಇವರು ನನ್ನ ಸಂಗಾತಿ ಅಂತ ಕರೀಲಿಲ್ಲ ದಿಸ್ ಇಸ್ ಮೈ ವೈಫ್ ಆದಾಮನು ಯಾವುದೇ ಒಂದು ಪ್ರಾಣಿಯನ್ನು ನೋಡಿ ಇದು ನನ್ನ ಹೆಂಡತಿ ಅಂತ ಹೇಳಿಲ್ಲ ಸೊ ದೇರ್ ಡಿಫ್ರೆಂಟ್ ಆದಾಮನು ಬೇರೆ ಬೇರೆ ಪದಗಳನ್ನು ಮಾತುಕ ಹೆ ಇಟ್ಟು ಬಿಟ್ಟಿದ್ದಾನೆ ಪಶು ಪ್ರಾಣಿಗಳಿಗೆ ಹಲೇ ಲಯಾ ವೈ ಬಿಕಾಸ್ ಆಡಮ್ ನೋಸ್ ದಟ್ ದೀಸ್ ಅನಿಮಲ್ಸ್ ಆರ್ ನಾಟ್ ಸೂಟಬಲ್ ಫಾರ್ ಇಸ್ ಹೆಲ್ಪ್ ಮೀಟ್ ಯಾಕಂದ್ರೆ ಆದಾಮನಿಗೆ ಗೊತ್ತಿಲ್ಲ ತನ್ನ ಸಹ ಸಹಪಾಠಿಯಾಗಿ ತನಗೆ ಸಹಕಾರಿಯಾಗಿರುವುದಕ್ಕೆ ಈ ಪ್ರಾಣಿಗಳು ಆ ಸಹವಾಸವೂ ಸಾಕಾಗುವುದಿಲ್ಲ ಎಂದು ಆದ ನಂತರ ದೇವರೇನು ಮಾಡಿದ್ರೆ ಆದಾಮುನಿಂದನೇ ಆ ಒಂದು ಎಲುಬು ತೆಗೆದು ದೇವರ ಹವನ್ನು ಮಾಡಿದ್ದಾರೆ

E okay.

ನಾಟ್ ಲೈಕ್ ಎ ಚೈಲ್ಡ್ ಟು ಗ್ರೋ ಚಿಕ್ಕ ಮಗುವಾಗಿ ಉಂಟು ಮಾಡಲಿಲ್ಲ ಬೆಳೆಯುವಂತೆ ದೇವರ ಅವಕಾಶ ಕೊಡಲಿಲ್ಲ ಮಗುವಿನ ಹತ್ರ ಹೆಂಗ ಸಹವಾಸ ಮಾಡಕ್ಕಾಗ್ತದೆ ಚಿಕ್ಕ ಮಗುವಿನೊಂದಿಗೆ ಏನು ಸಹವಾಸ ಮಾಡುದಕ್ಕಾಗುತ್ತ ದೇವರಿಗೆ ಆಡ್ತಾ ಇರ್ತದೆ ಈತನಲ್ಲಿ ಸಹವಾಸ ಮಾಡಕ್ಕಾಗ್ತದೆ ಆ ಮಗು ಆಡದ ಆಡ್ತಾ ಇರ್ತಾನೆ ಈಗ ಆತನ ದೇವರು ಸಹವಾಸ ಮಾಡೋದಕ್ಕಾಗುತ್ತದೆ ಗಾಡ್ ನೆವರ್ ಕ್ರಿಯೇಟೆಡ್ ಆಡಮ್ ಲೈಕ್ ಎ ಸ್ಮಾಲ್ ಬಾಯ್ ಲೆಟ್ ಹಿಮ್ ಗ್ರೋ ದೆನ್ ಐ ವಿಲ್ ಹ್ಯಾವ್ ಫೆಲೋಶಿಪ್ ದೇವರು ಆದಾಮನ ಚಿಕ್ಕ ಮಗು ಬಾಲಕನಾಗಿ ಹುಟ್ಟು ಮಾಡಿ ಆತನ ಬೆಳೆಯಲಿ ಅವಾಗ ಸಹವಾಸ ಮಾಡ್ತೀನಿ ಅಂತ ಆತನ ನೋಡ್ಲಿಲ್ಲ ಗಾಡ್ ಕ್ರಿಯೇಟೆಡ್ ಆಡಮ್ ಆಸ್ ಅಡಲ್ಟ್ ದೇವರು ಆದಾಮನ್ನು ದೊಡ್ಡ ವ್ಯಕ್ತಿಯಾಗಿ ಮಾಡಿದಾನೆ ಹಿ ವಾಟ್ ಹಿಸ್ ಫೆಲೋಶಿಪ್ ಆ ದೇವರಿಗೆ ಆದಾಮನ ಸಹವಾಸ ಬೇಕಾಯಿತು ಲಿಸನ್ ಗಾಡ್ ನೆವರ್

ಇನ್ ಇಸ್ ಇಮೇಜ್ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ದೇವರ ಆದಾಮಂಟು ಮಾಡಿದ್ದಾರೆ ಆದಾಮನಿಗೆ ಸಹಕಾರಿಯನ್ನು ಕೂಡ ಕೊಡಲಿಲ್ಲ ಹೆಂಗಸ ಹೆಂಡತಿಯನ್ನು ಕೂಡ ಕೊಡಲಿಲ್ಲ ಬಿಕಾಸ್ ಯು ವಾಂಟ್ ಫೆಲೋಶಿಪ್ him ಯಾಕಂದ್ರೆ ದೇವರಿಗೆ ಆದಾಮನ ಸಂಗಡೇ ವ್ಯಕ್ತಿಗತವಾಗಿ ಸಹವಾಸ ಬೇಕಾಗಿದೆ ಗಾಡ್ ಕ್ರಿಯೇಟೆಡ್ ಜಸ್ಟ್ ಈ ಕ್ರಿಯೇಟೆಡ್ ದೇವರ ಆದಾಮನ್ನು ಹಾಗೆಯೇ ತನ್ನ ಹೋಲಿಕೆ ಮೇರೆಗೆ ತನ್ನ ಸಾರೂಪ್ಯದಲ್ಲಿ ಹುಟ್ಟು ಮಾಡಿದ್ದಾರೆ ತನಗೋಸ್ಕರ ಮ್ಯಾನ್ ಇಮೇಜ್ ಆಫ್ ಗಾಡ್ ಮನುಷ್ಯನು ದೇವರ ಒಂದು ಸ್ವರೂಪದಲ್ಲಿ ಇದ್ದಾನೆ ವಾಟ್ ಬೈಬಲ್ ಸೇಸ್ಟರ್ ದೇವರು ಹುಟ್ಟು ಮಾಡಿರುವಾಗ ಆದಾಮನಲ್ಲಿ ಸ್ತ್ರೀ ಪುರುಷ

God said, ದೇವರು ಹೇಳಿದ್ದಾರೆ ಮನುಷ್ಯನು ಒಬ್ಬನಾಗಿರುವುದು ಒಳ್ಳೆಯದಲ್ಲ ಎಂದು ಮೀಟ್ ಅವರಿಗಾಗಿ ಆತನಕ್ಕಾಗಿ ನಾನು ಸಹಕಾರಿಯನ್ನು ಸಹವಾಸಕ್ಕೆ ಮಾಡುತ್ತೇನೆ ವಾಟ್ ಇಡ್ ಇಟ್ ಆತನೇನು ಮಾಡಿದ್ದಾನೆ ಗಾಡ್ ಸಪರೇಟೆಡ್ ಫೀಮೇಲ್ ಕ್ಯಾರೆಕ್ಟರ್ ಫ್ರಮ್ ಆಡಮ್ ಆದಾಮನಿಂದ ಆ ಒಂದು ಹೆಣ್ಣು ಗುಣವನ್ನು ಸಪರೇಟ್ ಮಾಡಿದ್ದಾರೆ ಆ ಗುಣಗಳಿಂದ ರೂಪವನ್ನು ಮಾಡಿ ಎಲುಬಿದಂತ ತೆಗೆದು ದೇವರ ಆಕೆಯನ್ನು ಹೆಂಗಸ್ ಅಂತ ಕರೆದಿದ್ದಾರೆ

ಮನುಷ್ಯರನ್ನು ಕೂಡ ಮಿಲ್ಯಾಂತರ ಜನನು ಒಂದೇ ಸತಿ ಸೃಷ್ಟಿ ಮಾಡಬಹುದು ಹುಂಟು ಮಾಡಬಹುದು ಕ್ರಿಯೇಟೆಡ್ ಓನ್ಲಿ ಒನ್ ಆಡ ಆದ್ರೆ ದೇವರು ಒಬ್ಬನೇ ಇರುವಂತಹ ಹಾದವನ್ನು ಹುಂಟು ಮಾಡಿದಾನೆ ಟು ಬಿ ಫೆಲೋಶಿಪ್ ಜೆ ಆತನೊಂದಿಗೆ ದೇವರೊಂದಿಗೆ ಸಹವಾಸ ಮಾಡುವಂತೆ ಅಲೆಲು ಯಾ ಅಲೆಲುಯಾ ಸೊ ಯು ಮಸ್ ನೋ ಆಲ್ವೇಸ್ ದಟ್ ಯು ಆರ್ ಕ್ರಿಯೇಟೆಡ್ ಟು ಬಿ ಫೆಲೋಶಿಪ್ ಅದಕ್ಕಾಗಿ ನೀನು ವೈಯಕ್ತಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು ನಾನು ಹುಂಟು ಮಾಡಲ್ಪಟ್ಟಿದ್ದು ಸೃಷ್ಟಿ ಮಾಡಲ್ಪಟ್ಟಿದ್ದು ದೇವರೊಂದಿಗೆ ವ್ಯಕ್ತಿಗತವಾಗಿ ಸಹ ಪ್ರವಾಸ ಮಾಡುವುದಕ್ಕೆ ಎಂದು ಪೇರೆಂಟ್ಸ್

ಜೀಸಸ್ ಯೇಸು ಇಲ್ಲಿ ಹೇಳಿದ್ದಾರೆ ಇಫ್ ಯು ಲವ್ ಮಿ ಯು ವಿಲ್ ಕೀಪ್ ಮೈ ಕಮಾಂಡ್ ಬೈ ನನ್ನನ್ನು ಪ್ರೀತಿ ಮಾಡಿದ್ರೆ ನಿನ್ನನ ಆಜ್ಞೆಗಳನ್ನು ಕೈಕೊಂಡು ಜೀವಿಸ್ತೀ ಇಫ್ ಯು ಲವ್ ಮಿ ಕೀಪ್ ಮೈ ಕಮಾಂಡ್ ಬೈ ನೀನು ನನ್ನನ್ನು ನನ್ನನ್ನು ಪ್ರೀತಿ ಮಾಡಿದರೆ ನೀನು ನಾನು ಹೇಳಿದಂಗ ನನ್ನ ಆಜ್ಞೆಗಳನ್ನು ಹಿಂಬಾಲಿಸ್ತೀ ವಿಡ್ ಇಟ್ ನಾಟ್ ಸೇ ದಟ್ ಇಫ್ ಯು ಲವ್ ಮೀಸ್ ಇಂಗ್ ಇಟ್ ಟು ಮಿ ದೇವರು ಈ ರೀತಿಯಲ್ಲಿ ಹೇಳಿಲ್ಲ ನಿನ್ನ ಪ್ರೀತಿ ಮಾಡಿದರೆ ನನ್ನನ್ನು ಹಾಡಾಡು ಅಂತ ಹೇಳಿಲ್ಲ ಹಾಡು ಹಾಡೋದ್ರೇನು ಐ ಲವ್ ಯು ಲಾಡ್ ಅಂತ ಹಾಡಾಡ ಅಂತ ಹೇಳಿಲ್ಲ ದೇವರು ನೀನು ನನ್ನ ಪ್ರೀತಿ ಮಾಡಿದರೆ ಒಂದು ಹಾಡು ಹಾಡಮ್ಮ ಐ ಲವ್ ಯು ಅಂತ ಅಂತ ಹೇಳಿ ನಾವು ಕೂಡ ಹಾಡಾಡ್ತೀವಿ ಐ ಲವ್ ಯು ಐ ಲವ್ ಯು ಅಂತ ನಾವು ಕೂಡ ಹಾಡಾಡ್ತೀವಿ ದೇವರಿಗೆ ಜೀಸಸ್ ನೆವರ್ ಸೇಡ್ ದಟ್ ಯೇಸು ಆರಿ ಪ್ರೀತಿ ಮಾಡಿದ್ರೆ ಯು ಸಿಂಗ್ ದಟ್ ಸಾಂಗ್ ನೀನು ಪ್ರೀತಿ ಮಾಡ್ತಾ ಇದ್ರೆ ನನ್ನನ್ನು ಆ ಹಾಡು ಹಾಡ ಅಂತ ಹೇಳಿಲ್ಲ ವಾಟ್ ಇಸ್ ಸೇಡ್ ಅದ ನೀನು ಹೇಳಿದನೆ ಇಫ್ ಯು ಲವ್ ಕೀಪ್ ಮೈ ಕಮಾಂಡ್ಮೆಂಟ್ ನೀನು ನನ್ನನ್ನು ಪ್ರೀತಿ ಮಾಡಿದ್ರೆ ನಾನು ಹೇಳಿದಂಗ ನನ್ನ ಆಜ್ಞೆಗಳನ್ನು ಕೈಕೊಂಡು ಜೀವಿಸು ಮೀನ್ಸ್ ಅರ್ಥ

ಆದ್ರೆ ನೀರು ಮಾತ್ರ ತಗೊಂಡ್ಬಾ ಬಾ ಅಂದ್ರೆ ಕೊಡೋದಿಲ್ಲ ಒಂದು ಸ್ವಲ್ಪ ನೀರು ತಗೊಂಬಾ ಅಂದ್ರೆ ಏ ನನ್ಗೆ ಆ ಕೆಲಸ ಇದೆ ಈ ಕೆಲಸ ಅಂತ ಹೋಗ್ಬಿಡ್ತಾರೆ ದೇ डोंಟ್ ಲುಕ್ ಆಫ್ಟರ್ ಪೇರೆಂಟ್ಸ್ ಬಟ್ ದೇ ಸಿಂಪ್ಲಿ ದೇ ಸೇ ದಟ್ ಓ ಐ ಲವ್ ಯು ಮಮ್ಮಿ ಐ ಲವ್ ಯು ಡ್ಯಾಡಿ ಅವ್ರ ತಂದೆ ತಾಯಿಗಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಸುಮ್ಮನೆ ಅಂತ ಅಮ್ಮ ನಾನು ನಿನ್ ಪ್ರೀತಿ ಮಾಡ್ತಾ ಇದೇನೆ ಅಪ್ಪ ನಿನ್ನನ್ನ ಪ್ರೀತಿ ಮಾಡ್ತನೆ ಅಂತ ಮಾತು ಹೇಳ್ತಾರೆ ಅಷ್ಟೇ బైಬಲ್ ಸೇಸ್ ಇಫ್ ಯು ಲವ್ ಮೀ ಕೀಪ್ ಮೈ ಕಮ್ಯಾಂಡ್ಸ್ ಸತ್ಯವೇದ ಹೇಳುತ್ತೆ ನೀ ನಿನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಗಳನ್ನು ನೀನು ಹಿಂಬಾಲಿಸು ಹ Alleluia

sad because they don't know ಕಂಫರ್ಟ್ ರೀಸ್ ಇನ್ ಸೈಡ್ ಆಫ್ ಅನೇಕರಿಗೆ ಗೊತ್ತಿಲ್ಲ ಏನು ಪರಿಸ್ಥಿತಿ ಬಂದ್ರೆ ಅಳಿತಾ ಇರ್ತಾರೆ ಇನ್ನೊಬ್ಬ ಆಧರಣ ಕರ್ತನು ಪವಿತ್ರ ಆತ್ಮನಾಗಿ ಯೇಸು ನಿನ್ನಲ್ಲಿ ಇದೇ ಅಂತ ಬಿಡ್ತಾರೆ ನೈಟ್ ಸಮ್ ಟೈಮ್ಸ್ ಯು ಯು ಫೀಲ್ ದಟ್ ಆರ್ ಅಲೋನ್ ಒಂದೊಂದು ನಿನ್ ರಾತ್ರಿಯಲ್ಲಿ ಹೆಚ್ಚರಿಕೆ ಬಂದ ಎದ್ದಾಗ ನೀನು ಒಬ್ಬನೇ ಅಂತ ಅನಿಸ್ತದೆ ಆಲ್ ಯು ಆರ್ ಅಲೋನ್ ಎಲ್ಲರೇನೋ ನಿನ್ನ ಸಂಗಡ ಮಲ್ಕೊಂಡಿರ್ತಾರೆ ಒಬ್ಬನಿಗೆ ಹೆಚ್ಚಿಕೆ ಬಂದಿರ್ತದೆ ಬಟ್ ವೆನ್ ಯು ಗಾಟ್ ಗಾಟ್ ಆಲ್ ನೀನು ಎದ್ದಿರುವಾಗ ಅವರೆಲ್ಲರೂ ಕೂಡ ಎದ್ದು ಎದ್ದು ನಿನ್ನ

ಇಂದಿನವರೆಗೆ ಇರುವುದಕ್ಕಾಗಿ ಬಂದಿದ್ದಾನೆ ಆಮೇನ್ ಆಮೇನ್ ಹಾಲೆಲೂಯ ಹಾಲೆಲೂಯ ಬಹಳ ಜನ ಮದುವೆ ಮಾಡಿಕೊಳ್ಳುವಾಗ ನಾನು ಮರಣದ ಪರ್ಯಾಂತರವರೆಗೆ ನಿನ್ನ ನಿನ್ನತ್ರ ಇರುತ್ತೀನಿ ಅಂತ ಹೇಳ್ತಾರ ಯಾವಾಗ ಹೋಗ್ಬೇಕಂತ ನೋಡ್ತಾ ಇರ್ತಾರೆ ಬಹಳ ಜನ ಮದುವೆ ಸಮಯದಲ್ಲಿ ನಾನು ಮರಣವರೆಗೆ ಇವ್ರನ್ನ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳ್ತಾರೆ ಮಧ್ಯದಲ್ಲೇ ಹೆಂಗ್ ಹೋಗ್ಬೋದು ಮಧ್ಯದಲ್ಲೇ ಹೋಗ್ಬೇಕಂತ ನೋಡ್ತಾ ಇರ್ತಾರೆ ಮಧ್ಯದಲ್ಲಿ ಹೋಗ್ಬೇಕಂತ ನೋಡ್ತಾ ಇರ್ತಾರೆ

ದ ಸ್ಪಿರಿಟ್ಸ್ಪಿಟ್ ಆಫ್ ಟ್ರೂತ್ ಟ್ರೂತ್ ಸತ್ಯದ ಸತ್ಯದ ಆತ್ಮನಾಗಿದ್ದಾನೆ ಆಫ್ ಆತನು ಆತ್ಮನು ಯು ವಿಲ್ ಬಿತ್ ನಿಮ್ ಇರುತ್ತೆ ಸತ್ಯವನ್ನೇ ಮಾತನಾಡುತ್ತಾರೆ ಇವಾಗ ಯಾರನ್ನ ಸತ್ಯ ಮಾತಾಡಿದ್ರೆ ನಮ್ಗೆ ಸಿಟ್ಟು ಬಂದ್ಬಿಡ್ತದೆ ಹೌದಲ್ಲ ಯಾರನ್ನ ಬಂದ್ಬಿಟ್ಟು ಏ ನೀನ್ ಕೋಪಿಸ್ತಾ ಏ ನಾನೇ ಕೋಪಿಸ್ತೀನಿ ನೀನೇ ಕೋಪಿಸ್ತೀನಿ ಅಂತ ಹೇಳಿ

ದಟ್ ಪೀಪಲ್ ಸುಮ್ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೋಗಲು ಅವ್ರು ಬೇಕು ನಮಗೆ ಅವ್ರ ಹತ್ರ ಸಹವಾಸ ಮಾಡ್ತೀವಿ ಬಟ್ ಬೈಬಲ್ ಆಫ್ ಟ್ರೂತ್ ಸೆಂಟ್ ಟು ಟು ಯು ಬಿ ಆದ್ರೆ ಪವಿತ್ರ ಆತ್ಮನು ಸತ್ಯದ ಆತ್ಮನು ಸರಿಯಾಗಿ ಹೇಳುವಂತ ಸತ್ಯದ ಆತ್ಮ ನಿನ್ ಸಗಡಿರುತ್ತಾನೆ ಹುಮ್ ದರ್ಲ್ಡ್ ಕೆನಾಟ್ ರಿಸೀವ್ ಈ ಲೋಕವು ಆತನ್ನು ಸ್ವೀಕರಿಸಲಿಲ್ಲ ಯಾಕಂದ್ರೆ ಆತನ್ನು ಅವ್ರು ನೋಡಲಿಲ್ಲ ಸತ್ಯದ ಅವರಿಗೆ ಗೊತ್ತಿಲ್ಲ ಬಟ್ ಯು ನೋ ಹಿ ಆದ್ರೆ ನಿಮಗೆ ಆತನು ಗೊತ್ತಿದೆ ಯಾಕೆ ಆತನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ಯು ನೋ ಹಿಮ್ ನಿನಗೆ ಆತನು ಗೊತ್ತಿದೆ ನೋ ಅಬೌಟ್ ಲೋಕದಲ್ಲಿರುವವರಿಗೆ ಪವಿತ್ರ ಆತ್ಮ ದೇವರ ಕುರಿತು ಗೊತ್ತಿಲ್ಲ ಬಟ್ ಯು ಸಿ ನೀವು ಆತ ಲೋಕದ ಜನರು ಪವಿತ್ರ ಆತ್ಮನ್ನು ನೋಡ್ಲಿಲ್ಲ ಆದ್ರೆ ನೀನ್ ನೋಡಿದಿಯಾ ಅನುಭವಿಸಿದ್ಯಾ ಯು ನೋ ಹೋಲಿ ಗೋಸ್ ನಿನಗೆ ಪವಿತ್ರ ಆತ್ಮನು ಗೊತ್ತಿದೆ ವರ್ಲ್ಡ್ ಕೆನಾಟ್ರಿಸಿ ಹೋಲಿಕೋಸ್ ಲೋಕವು ಲೋಕದ ಜನರು ಪವಿತ್ರ ಆತ್ಮನು ಸ್ವೀಕರಿಸಲಿಲ್ಲ

ಕಾಣಿಸುವಂತ ಒಂದು ಶರೀರ ಅನಿಸುವಿಕೆಗಳಿಂದ ಜೀವನ ಮಾಡ್ತಾ ಇದೆ ಜೀಸಸ್ ಸೆಡ್ ಟು ಡಿಸೈಪಲ್ಸ್ ಯೇಸು ಶಿಷ್ಯರಿಗೆ ಹೇಳಿದರಿ ಯು ನೋ ಹಿಮ್ ಬಿಕಾಸ್ ಹಿ ಇಸ್ ಎಕ್ಸಾಕ್ಟ್ಲಿ ಲೈಕ್ ಮೀ ನಿನಗೆ ನಿನಗೆ ಪವಿತ್ರ ನಿಮಗೆ ಗೊತ್ತಿದೆ ಯಾಕಂದ್ರೆ ಆತನು ಖಚಿತವಾಗಿ ನನ್ನ ಹಾಗೆ ಇದ್ದಾನೆ ಇರ್ತಾನೆ 3 ಇಯರ್ಸ್ ದೇವರ್ ವರ್ ವಿತ್ ಜೀಸಸ್ ಆಲ್ ಡಿಸೈಪಲ್ಸ್ ವರ್ ವಿತ್ ಜೀಸಸ್ ಆ ಮೂರು ವರ್ಷ ಕೂಡ ಯೇಸು ಕ್ರಿಸ್ತನ ಸಂಗಡ ಶಿಷ್ಯರಿದ್ದರು ದೇ ನೋ ಹೌ ಜೀಸಸ್ ವಿಲ್ ಮೂವ್ ಅವ್ರಿಗೆ ಗೊತ್ತಿದೆ ಯೇಸು ಹೇಗೆ ಚಲಿಸುತ್ತಾನೆ ಹೇಗೆ ಮಾತನಾಡುತ್ತಾನೆಟ್ನ ಗುಣವೇನೋಟ್ ಇಸ್ವಾಸವಿ ಹೆಂಗಿರ್ತದೋ ಅವ್ರಿಗೆ ಗೊತ್ತಿದೆ ಎಕ್ಸಾಕ್ಟ್ಲಿ ಲೈಕ್ ಅದೇ ರೀತಿಯಲ್ಲೇ ಪವಿತ್ರ ಆತ್ಮನು ಬೇರೆ ಆದನ್ನ ಕರ್ತ ನಿಮ್ಮೊಂದಿಗೆ ಬರುತ್ತಾನೆ ಸ್ಯಾಡ್ ಯು ನೋ ಹಿ ಅದಕ್ಕಾಗಿ ಅವ್ರಿಗೆ ಹೇಳಿದ್ದಾರೆ ನಿಮ್ಗೂ ಗೊತ್ತಿದೆ ಪವಿತ್ರ ಆತ್ಮನೆಂದು ಲೈಕ್ ಮೀ ನನ್ನ ನಿನ್ನ ಹಾಗೆ ಆತನ ಇರುತ್ತಾನೆ ಬಟ್ ಈ ಶಾಲ್ ಬಿ ಇನ್ ಯು ಆದರೆ ಆತ ನಿನ್ನಲ್ಲಿ ಬಂದು ವಾಸ ಮಾಡುತ್ತಾನೆ ಹಲೆಲುಯಾ ಹಲೆಲುಯಾ ವೆನ್ ಜೀಸಸ್ ವಾಸ್ ಇನ್ ದಿಸ್ ಅರ್ತ್ ಹಿ ವಾಸ್ ನಾಟ್ ಇನ್ देम ಹಿ ವಾಸ್ ಔಟ್ ಆಫ್ देम ಯೇಸು ಕ್ರಿಸ್ತನ ಭೂಮಿ ಮೇಲೆ ಇರುವಾಗ ಶಿಷ್ಯರೊಂದಿಗೆ ಒಳಗ ಪ್ರವೇಶಿಸಿದ ಆಗಲಿಲ್ಲ ಆತನ ಶರೀರವನ್ನು ಧರಿಸಿಕೊಂಡು ಬಂದಿದ್ದಾನೆ ಅವರ ಸಂಗಡ ಇದನು

ಫಾದರ್ಲೆಸ್ ನಿನಗೆ ತಂದೆ ಇಲ್ಲ ಅನ್ನುವ ನಿನಗೆ ನೀನು ಅನಾಥನಲ್ಲ ಬಹಳ ಜನ ಪವಿತ್ರ ಆತ್ಮನ ಹೊಂದಿಕೊಂಡು ಕೂಡ ಏ ನನ್ಗೆ ಯಾರಿಲ್ಲ ನನಗೆ ಯಾರಿಲ್ಲ ನನಗ್ಯಾರಿಲ್ಲ ಅಂತ ಹೇಳ್ತಾರೆ

ನಿಮ್ಮೊಳಗೆ ಬರುತ್ತೇನೆ ಅದರ್ ವರ್ಡ್ಸ್ ಇನ್ನೊಂದು ಮಾತುಗಳಲ್ಲಿ ಡೋಂಟ್ ವರಿ ಯು ಆರ್ ಗೋಯಿಂಗ್ ಟು ಮಿಸ್ ಮೀ ನೀನು ಚಿಂತಿಸಬೇಡ್ರಿ ನನ್ನನ್ನು ಕಳೆದುಕೊಳ್ಳತಾ ಇದ್ದರೆ ಅಂತ ಚಿಂತಿಸಬೇಡ್ರಿ ಮಿಸ್ ಆಗ್ತಾ ಇದೆ ಅಂತ ಚಿಂತಿಸಬೇಡ್ರಿ ಲಿಟಲ್ ವೈಲ್ ದಿ ವರ್ಡ್ ಸೀತ್ ಮೀ ನೋ ಮೋರ್ ಬಟ್ ಯು ಸೀ ಮೀ ಬಿಕಾಸ್ ಐ ಕಮ್ ಅಂಡ್ ಡ್ವೆಲ್ ಇನ್ ಯು ಸ್ವಲ್ಪ ಸಮಯ ಲೋಕವು ನನ್ನನ್ನು ನೋಡುವುದಿಲ್ಲ ಆದರೆ ನೀವು ನೋಡ್ತೀರಿ ನಾನು ಬಂದು ನಿಮ್ಮಲ್ಲಿ ಆತ್ಮ ಸ್ವರೂಪನಾಗಿ ನೆಲೆಗೊಳ್ಳುತ್ತೇನೆ ಹಾಲೆಲೂಯಾ ಹಾಲೆಲೂಯಾ ಅರುವಿದ್ಮಿ ಒಡೆಂಸೆ ನಾನು ಹೇಳೋದು ಕೇಳ್ತಾ ಇದ್ದೀರಾ Amen. Amen. We have not lost Jesus. Now we may We not see you

ಕಲ್ಲಿಸಿ ಸಾಯಿಸಬೇಕಂತಿದ್ರು ಬಟ್ ನೌ ಕನ್ವಿಕ್ಟೆಡ್ ದಟ್ ಜೀಸಸ್ ಫಾದರ್ ಗಾಡ್ ನಾವು ಈಗ ಈ ದಿವಸಗಳಲ್ಲಿ ನಾವು ಒಪ್ಪಂದ ನಾವು ಗ್ರಹಿಸಿದ್ದೇವೆ ತಂದೆಯಾದ ದೇವರ ಆತನೇ ಏಸುವೆ ಈಗ ಪವಿತ್ರಾತ್ಮನಾಗಿದ್ದಾನೆಂಟ್ ಜೀಸಸ್ ಆ ದಿವಸದಲ್ಲಿ ದೇವರು ಯೇಸು ಕ್ರಿಸ್ತನು ದೇವರಂತ ಅವರು ಸ್ವೀಕರಿಸಿರಲಿಲ್ಲ ನೋಲಿ ಗೋಸ್ ಯಾಕಂದ್ರೆ ಪವಿತ್ರಾತ್ಮನ ಇಲ್ಲದೇ ಇದ್ದ ಕಾರಣ ಈಗ ಪವಿತ್ರಾತ್ಮನಾಗಿ ಆತನ ನಮ್ಮಲ್ಲಿ ಬಂದು ನೆಲೆಗೊಂಡಿದ್ದ ಕಾರಣ ನಾವು ಗ್ರಹಿಸ್ತಾ ಇದ್ದೇವೆ ಆತನೇ ತಂದೆ ತಂದೆಯಲ್ಲಿದ್ದು ತಂದೆಯಲ್ಲಿದ್ದಾನೆ ಎಂದು ನೀವು ತಿಳಿದುಕೊಳ್ಳುತ್ತೀರಿ

ವಿ ಆರ್ ಇನ್ ಕ್ರೈಸ್ ಹೋಲಿ ನಾವಿದ್ದೇವೆ ಆತನು ನಮ್ಮಲ್ಲಿ ಬಂದು ವಾಸ ಮಾಡ್ತಾ ಇದ್ದಾನೆ ಆತನ ಮಾತುಗಳು ಪೂರೈಸಿದಾನೆ ಈಗ ನೀವು ಪವಿತ್ರಾತ್ಮ ನಿಮ್ಮಲ್ಲಿರುವಾಗ ಯುಲ್ ಕಮ್ ಟು ನೋ ದಸ್ ಕ್ರೈಸ್ಟ್ ನೀವು ತಿಳಿದುಕೊಳ್ಳಿದ್ರೆ ಏಸು ಕ್ರಿಸ್ತನೇ ತಂದೆ ಎಂದು

ದೇವರಂತ ನಂಬದಿಲ್ಲವೋ ಇಫ್ ಯು ಬಿಲೀವ್ ನೀವು ನಂಬಿದ್ರೆ ದೇವರಂತ ಯೇಸು ಕ್ರಿಸ್ತನನ್ನು ಯು ಕ್ಯಾನ್ ಗೋ ಟು ಹಿಮ್ ನೀನು ಆತನೊಳಗೆ ಪ್ರವೇಶಿಸುತ್ತೀರಿ ಆಮೆನ್ ಆಮೆನ್ ಹಾಲೆಲೂಯಾ ಹಾಲೆಲೂಯಾ ಟು ಬಿ ಎ ಕ್ರಿಶ್ಚಿಯನ್ ಕ್ರೈಸ್ತವನಾಗಿರುವುದಕ್ಕೆ

ನಾವು ನೋಡುವಾಗ ಆ ಅವರೆಲ್ಲರೂ ಕೂಡ ಮೊದಲನೇ ಶತಮಾನ ದೈವ ಮನುಷ್ಯರೆಲ್ಲರೂ ಕೂತ್ಕೊಂಡಿರುವಾಗ ಶಿಷ್ಯರೆಲ್ಲರೂ ಕೂತ್ಕೊಂಡಿರುವಾಗ ಪವಿತ್ರಾತ್ಮ ಕೋಣೆಯನ್ನು ತುಂಬಿದ್ದಾನೆ

ಬಂದಿದ್ದೇವೆ ಕ್ರಿಶ್ಚಿಯನ್ ಅದೇ ಕ್ರೈಸ್ತೈಸ್ ನಾವು ತುಂಬಿಸಲ್ಪಟ್ಟಿದ್ದೇವೆ ಮುಳುಗಿದೆ ನೀನು ಯೇಸು ನನ್ನ ಜೀವನಕ್ಕೆ ಒಡೆಯನಂದಾಗ ಆತನು ಪವಿತ್ರಾತ್ಮ ನಿನ್ನನ್ನು ವಶಪಡಿಸಿಕೊಂಡು ತುಂಬಿಸಿದಾನೆ ನೀವು ಅದನ್ನರ್ಥ ಪವಿತ್ರಾತ್ಮದಲ್ಲಿ ನೀನು ದೀಕ್ಷಾಸ್ಥಾನ ತೆಗೆದುಕೊಂಡಿದ ಹಾಗೆ ಆಮೇಲೆ ನೀರಿನ ದೀಕ್ಷಾಸ್ಥಾನ ನಂತರ ಫಸ್ಟ್ ಯು ಆರ್ ಬ್ಯಾಪ್ಟೈಸ್ ಇನ್ ದ ಹೋಲಿ ಗೋಸ್ ದೆನ್ ಯು ಆರ್ ಬ್ಯಾಪ್ಟೈಸ್ ಇನ್ ದ ವಾಟರ್ ನೀನು ಮೊದಲು ಪವಿತ್ರಾತ್ಮದ ದೀಕ್ಷಾಸ್ಥಾನ ಸ್ನಾನ ಆದ ನಂತರ ರುಜುವಾಗಿ ನೀರಿನಿಂದ ದೀಕ್ಷಾ ಸ್ನಾನ ಬಟ್ ನೆಕ್ಸ್ಟ್ ಎಕ್ಸ್‌ಪೀರಿಯನ್ಸ್ ಆದ ನಂತರ ಇನ್ನೊಂದು ಒಂದು ನೆಕ್ಸ್ಟ್ ಹೋಲಿ ಗೋಸ್ ಎಕ್ಸ್‌ಪೀರಿಯನ್ಸ್ ಇಸ್ ಡ್ರಿಂಕಿಂಗ್ ಆಫ್ ದ ಸ್ಪಿರಿಟ್ ಆದ ನಂತರ ಈ ಪವಿತ್ರಾತ್ಮನ ಅನುಭವ ಇನ್ನೊಂದು ಏನು ಏನಂದ್ರೆ ನೀವು ಆತ್ಮದಲ್ಲಿ ಪವಿತ್ರಾತ್ಮನು ಕುಡಿಯುವುದು ಮಾಡುವುದು ಫಿಲ್ಡ್ the holy ghost amen amen that's what bible says acts of second chapter 4th was

ಪವಿತ್ರಾತ್ಮನೊಂದಿಗೆ ಕಮಿಂಗ್ ಹೋಲಿ ಟು ಡ್ವೆಲ್ ಇನ್ ಸೈಡ್ ಆಫ್ ಪವಿತ್ರಾತ್ಮನ ಅವರ ಒಳಗೆ ಪ್ರವೇಶಿಸಿ ಅವರ ಸಂಗಡ ಇರುವುದು ಫಸ್ಟ್ ಥಿಂಗ್ ಇಸ್ ಯು ಬ್ರಾಟ್ ಇಟ್ ಕ್ರೈಸ್ಟ್ ಮೊದಲನೇ ಕ್ರಿಸ್ತನಲ್ಲಿ ಪ್ರವೇಶಿಸಿದಿ ದಟ್ ಮೀನ್ಸ್ ಯು ಆರ್ ಬ್ಯಾಪ್ಟೈಸ್ ವಿತ್ ದಿ ಹೋಲಿ ಗೋಸ್ಟ್ ಪವಿತ್ರಾತ್ಮನಿಂದ ನೀವು ದೀಕ್ಷಾಸ್ಥಾನ ಸ್ನಾನ ಪಡೆದುಕೊಂಡಿದ್ದೀರಿ ದಟ್ ಇಸ್ ಅ ಬೋರ್ನ್ ಅಗೇನ್ ತಿರುಗಿ ಜನ್ಮಿಸುವಂತ ಅನುಭವವಾಗಿದೆ ರಿಸೀವಿಂಗ್ ದಿ ಹೋಲಿ ಗೋಸ್ಟ್ ಪವಿತ್ರಾತ್ಮನ ನಿನ್ನ ಸ್ವೀಕರಿಸಿದಿ ಅಂಡ್ ಕನ್ಫೆಸಿಂಗ್ ದಿ ಲಾರ್ಡ್ಶಿಪ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ಒಡತನವನ್ನ ನೀನು ಅರಿಕೆ ಮಾಡುವುದರಿಂದ ಆಮೇನ್ ಆಮೇನ್ ಸೋ be born again amen amen that's what jesus said i am in the father father in me i tell you those who not understand this they have a different kind of mentality

Are you with me what I'm saying? He came on you and entered in you. He make you as a home. Hallelujah. Hallelujah. He can live in you forever. Amen. Amen. Hallelujah. That is all true experience we have. Don't separate Holy Ghost upon you and dwell in you. பவித்தாத்ம நின் பருது பேரே ನಿನ್ನ ಒಳಗಿರುವುದು ಬೇರೆ ಅಂತ ಮಾಡಬೇಡ when holy ghost came and filled that house the next immediately he went inside of them they speak in unknown tongues ಪವಿತ್ರ ಆ ಕೋಣೆಯಲ್ಲಿ ಅವರ ಮೇಲೆ ಬಂದು ಇರಿದಿದ್ದಾಗ ಮೊದಲು ಅವರನ್ನು ವಶಪಡಿಸಿಕೊಂಡು ಮತ್ತೆ ಅವರ ಒಳಗೆ ಹೋಗಿ ಅವರ ಅನ್ಯ ಭಾಷೆಯಲ್ಲಿ ಬಾಯಿ ತೆರೆದು ಮಾತನಾಡುವಂತೆ ಆತನು ಕಾರ್ಯ ಮಾಡಿದನು ಎರಡು ಅನುಭವಗಳು ಒಂದೇ ಸತಿ ಆಗಿದೆ ಹalleluya hallelujah he came upon us he came and dwell inside of us today ಈ ಆತನ ನಮ್ಮ ಮೇಲೆ ಬಂದು ರಕ್ಷಣೆ ಹೊಂದುವಂತೆ ಮಾಡಿದನೆ ಮತ್ತೆ ಆತನು ಬಂದು ನಮ್ಮಲ್ಲಿ

ಕೆಲವು ಸಭೆಗಳಲ್ಲಿ ಹೊಸ ಒಡಂಬಡಿಕೆ ಸ್ವಲ್ಪನೇ ಬೋಧಿಸ್ತಾರೆ ಯಾವಾಗಲೂ ಹಳೆ ಒಡಂಬಡಿಕೆನೇ ಹೆಚ್ಚು ಬೋಧಿಸ್ತಾ ಇರ್ತಾರೆ ಅವ್ರಿಗೆ ಮೇಲೆ ಒಂದು ಸತಿ ಒಳ ಆ ರೀತಿಯಲ್ಲಿ ಮನಸ್ತತ್ವ ಇರುತ್ತದೆ ಸ್ಪೀಕ್ ವಿತ್ ಓಲ್ಡ್ ಅವರು ಹಳೆ ಒಡಂಬಡಿಕೆ ಮನಸ್ತತ್ವದಿಂದನೇ ವಿಷಯಗಳು ಮಾತನಾಡ್ತಾ ಇರ್ತಾರೆ ಉದಾಹರಣೆಗೆ ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ಅವ್ರು ಹೇಳ್ತಾರೆ ದೇವರ ಶಕ್ತಿ ನಮ್ಮ ಮೇಲೆ ಬರ್ತಾ ಇದೆ ಎಂದು

ಅವಾಗೆ ಬಂದ್ಬಿಟ್ಟಿದಾನೆ ಆತನು ಆತನ ಆಗಲೇ ಬಂದಿದ್ದಾನೆ ಬಂದು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ ಬಂದು ಆತನು ವಾಸ ಮಾಡ್ತಾ ಇದ್ದಾನೆ

my life will come upon you

They ask Holy Ghost come upon them means confessing the Lordship of Jesus yaaru, Christ. Yaru e, Rakshta hondaril lavao. Yesu Christian vodeyena telva gaat ane bandhu aur nu Rakshta el nadastare. Listen carefully. Janakiel until ni. unless you understand who Christian is. Christianu yaru antani nartamadu koluva tanaka. You don't live full Christian life. Inu sampona Christuva jivan a jivi salahago dilala. When Holy Ghost is in you. Abi trathman nimmalirva It is. Uh, ಗಾಡ್ಸ್ ವೆಲ್ ಟು ಫೆಲೋಶಿಪ್ ವಿ ದೇವರ ಚಿತ್ತವೇನೆಂದರೆ ದೇವರೊಂದಿಗೆ ಆತನೊಂದಿಗೆ ಸಹವಾಸ ಮಾಡುವುದು

ದೇವರು ವಿ ನಾವು ಕ್ರಿಸ್ತನ ಒಡತನದಿಂದ ಆತನ ಒಳಗೆ ಪ್ರವೇಶಿಸಿದವಿತ್ರ ಆತ್ಮನಾಗಿ ಬಂದು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ನಾವು ಆತನೊಂದಿಗೆ ಸಹವಾಸ ಮಾಡಬೇಕು ದಿಸ್ ಅ ರೀಸನ್ ಅದೇ ಕಾರಣಕ್ಕಾಗಿ ಸಹವಾಸಕ್ಕಾಗಿ ನಾವೆಲ್ಲರೂ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ ಉಂಟು ಮಾಡಲ್ಪಟ್ಟಿವೆ ನಾವು ಯಾವಾಗಲೂ ನಾವೆಲ್ಲರೂ ಕೂಡ ಆತನೊಂದಿಗೆ ಸಹವಾಸ ಮಾಡಬೇಕು ಆಗ ನೀನು ದೇವರ ಸಹ ಸನ್ನಿಧಿಯನ್ನು ಈ ಲೋಕಕ್ಕೆ ತೆಗೆದುಕೊಂಡು ಹೋಗುತ್ತೀಸ್ ಆಸ್ತಿ